ಸಾಗರ ನಗರಸಭೆಯವರು ಏನ್ ಮಾಡ್ತಾ ಇದಾರೋ ಏನೋ, ನಿತ್ಯ ಜನರು ಮಾತ್ರ ಐಡಿ ಶಾಪ ಹಾಕ್ತಾನೆ ಇದ್ದಾರೆ. ಪಟ್ಟಣದ ನೆಹರು ನಗರದ ಮೊದಲನೇ ತಿರುವಿನಲ್ಲಿ ಚರಂಡಿ ನೀರು ಹರಿಯದೆ ಶೇಖರಣೆಯಾಗಿದ್ದು, ಇದರಿಂದ ಸಾರ್ವಜನಿಕರ ಮನೆಗಳಿಗೆ ಹಾಗೂ ರಸ್ತೆಯ ಮೇಲಿನ ಕೊಚ್ಚೆ ಸುತ್ತಲಿನ ಬಾವಿಗಳಿಗೆ ಹರಿಯುತ್ತಿದೆ. ಇದು ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆಗಳು ಇವೆ. ಕೂಡಲೇ ಚರಂಡಿ ಸ್ವಚ್ಛಗೊಳಿಸುವ ಜೊತೆಗೆ 150 ಮೀಟರ್ ಚರಂಡಿಯನ್ನ ನವೀಕರಿಸಬೇಕೆಂದು ಇಲ್ಲಿನ ಜನರು ಒತ್ತಾಯಿಸಿದ್ದಾರೆ. ಡೇ, ನನ್ನ ಹೆಸರು ಜಾರ್ಜ್ ರಾಡ್ರಿಕ್ಸ್ ಅಂತ. ಇದೇ ನೆಹರು ನಗರ ಮೊದಲನೇ ತಿರುವಿನಲ್ಲಿ ನಮ್ಮ ಮನೆ ಇದೆ. ಈ ಅಶೋಕರ ಮನೆ ನಂತರ ಇನ್ನೊಬ್ಬರ ಮನೆ ಇದೆ, ನಾಯಕರ ಮನೆ ಇದೆ, ಅದರ ನಂತರದ ಮನೆ ನಮ್ಮದಾಗಿರ್ತದೆ. ಇಲ್ಲಿ ನಮಗೆ ಹಲವಾರು ವರ್ಷಗಳಿಂದ ಈ ಮಳೆಗಾಲದಲ್ಲಿ ತುಂಬ ತೊಂದರೆ ಉಂಟಾಗ್ತದೆ. ಈ ಗಟಾರ್ನಲ್ಲೆಲ್ಲ ಕೆಸರು, ಈ ಎಲ್ಲ ಕಸ ಕಡ್ಡಿಯೆಲ್ಲ ತುಂಬಿರ್ತದೆ. ಆ ಮಳೆ ನೀರೆಲ್ಲ ರಸ್ತೆ ಮೇಲೆ ಹೋಗ್ತದೆ. ರಸ್ತೆ ಮೇಲೆ ಹೋಗಿ ರಸ್ತೆಯಲ್ಲಿ ಹೋಗುವಂಥ ಶಾಲೆ ಮಕ್ಕಳಿಗೂ ತೊಂದರೆ ಆಗ್ತದೆ, ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ತೊಂದರೆ ಆಗ್ತಾ ಇದೆ. ಅದು ನಾವು ಕಣ್ಣಿಂದ ಸ್ವತಃ ನಾವು ನೋಡಿದ್ದೇವೆ. ಇಷ್ಟೇ ಅಲ್ಲದೆ ಮನೆಯೊಳಗೆ ಹೋಗಲಿಕ್ಕೂ ಸಹ ಕಷ್ಟ ಆಗ್ತದೆ. ಗೇಟ್ ತೆರೆದ್ರೆ ನೀರೇ ಒಳಗೆ ಹೋಗ್ತಾ ಇರ್ತದೆ. ಅದನ್ನು ಇಲ್ಲಿ ನಮಗೆ ಓಡಾಡೋಕ್ಕೆ ತುಂಬ ತೊಂದರೆ ಉಂಟಾಗಿದೆ. ಅಷ್ಟೇ ಅಲ್ಲ, ಈ ಗಟಾರ ಪಕ್ಕದಲ್ಲಿ 3-4 ಬಾವಿಗಳಿವೆ. ಆ ಬಾವಿ ನೀರು, ಗಟಾರ ನೀರು ಬಾವಿಗೆ ಎಳೆದು ಆ ಬಾವಿಯ ನೀರು ಹೊಲಸಾಗಿರ್ತದೆ. ಅದು ಕುಡಿಲಿಕ್ಕೂ ಸಹ ಅಯೋಗ್ಯ ಉಂಟಾಗ್ತದೆ. ಅದು ಕುಡಿದರೂ ಕೆಲವು ರೋಗಗಳು ಉಂಟಾಗುವಂಥ ಪರಿಸ್ಥಿತಿ ಉಂಟಾಗ್ತದೆ. ಅದರಿಂದ ತಾವುಗಳು ದಯಮಾಡಿ 150 ಮೀಟರ್ ರಸ್ತೆಯನ್ನು ಉತ್ತಮ ರೀತಿಯಲ್ಲಿ ಸುಸ್ಥಿತಿಯಲ್ಲಿ ಆಗುವಂತೆ ಮಾಡಿಕೊಡಬೇಕಾಗಿ ನಾವು ತಮ್ಮಲ್ಲಿ ವಿನಯದಿಂದ ಬೇಡಿ. ನಾನು ಗಣಪತಿ ನಾಯಕ್, ನೆಹರು ನಗರ ನಿವಾಸಿ, ಅಶೋಕ್ ಅವರ ನೇಬರು. ಅವರ ಅಭಿಪ್ರಾಯ, ನನ್ನ ಅಭಿಪ್ರಾಯ, ಇಲ್ಲಿ ಗಟರಲ್ಲಿ ಪ್ರಾಬ್ಲಮ್ ಇರೋದು, ನೀರು ತುಂಬಿ ಭಾಳ ಪ್ರಾಬ್ಲಮ್ ಆಗ್ತಾಯಿದೆ, ಸೊಳ್ಳೆ ಕಾಟ ಜಾಸ್ತಿ ಇದೆ. ಆದ್ದರಿಂದ ಈ ಬಗ್ಗೆ ಸಂಬಂಧಪಟ್ಟವರು ಅದಕ್ಕೆ ಪರಿಹಾರ ಮಾಡಬೇಕು, ಕಂಡುಕೊಳ್ಬೇಕಾಗಿ ವಿನಂತಿ. ನಾನು ಅಶೋಕ್ ಕುಮಾರ್ ಅಂತ, ನೆಹರು ನಗರ ಫಸ್ಟ್ ಕ್ರಾಸ್ ನಿವಾಸಿ. ನಮ್ಮ ಡ್ರೈನೇಜಿಗೆ ನೋಡ್ತಾ ಇದ್ದೀರಿ, ಈ ಥರ ಪರಿಸ್ಥಿತಿ ಕಳೆದ ಕೆಲವು ವರ್ಷಗಳಿಂದ ಇದೇ ಥರ ಇದೆ. ಸೊ ಮಧ್ಯೆ ಒಂದೆರಡು ಸಾರಿ ನಾವು ಸಂಬಂಧಪಟ್ಟವ್ರನ್ನ ಹಿಡಿದು 1-2 ಸಾರಿ ಕ್ಲೀನು ಮಾಡಿಸಿದ್ವಿ. ಅದೆಷ್ಟೇ ಕ್ಲೀನ್ ಮಾಡಿಸಿದ್ರು 15 ದಿವಸ ತಿಂಗಳೊಳಗೆ ಮತ್ತೆ ಇದೇ ಥರ ಪರಿಸ್ಥಿತಿ ಆಗುತ್ತೆ. ಸೊ ಇದಕ್ಕೆ ಶಾಶ್ವತ ಪರಿಹಾರ ಅಂದರೆ ಒಂದು ಇಲ್ಲಿಂದ TVS ಶೋರೂಮ್ ತನಕ ಅಂದರೆ ಒಂದು 150 ಮೀಟ್ರು ಇದು ಓಟ ಇರೋ ಥರ ಒಂದು 1/2 ಅಡಿ ತೆಗೆಸ್ಕೊಟ್ರೆ ಇದೇನಾದರೂ ನಮಗೊಂದು ಶಾಶ್ವತ ಪರಿಹಾರ ಸಿಗ್ಬೋದು ಅಷ್ಟೇ. ಮತ್ತು ಈ ಲೈನಲ್ಲಿ ಎಲ್ಲರದ್ದು ಹೆಚ್ಚಿನವ್ರ ಬಾವಿಗಳು ಮನೆ ಮುಂಭಾಗದಲ್ಲೇ ಇರೋದ್ರಿಂದ ಬಾವಿಗೆ ನೀರು ಎಲ್ಲಿ ಇಳಿದು ಬಾವಿ ನೀರು ಹಾಳಾಗುತ್ತೋ ಅನ್ನೋದು ಒಂದು ಆತಂಕ. ಜೊತೆಗೆ ಮಳೆಗಾಲದಲ್ಲಂತೂ ನಮ್ಮ ಪರಿಸ್ಥಿತಿ ಹೇಳೋ ಹಾಗೆ ಇಲ್ಲ. ಮಳೆಗಾಲದಲ್ಲಿ ಈ ತ್ಯಾಜ್ಯ ಎಲ್ಲ ರಸ್ತೆ ಮೇಲೆ ಹೋಗಿ ಓಡಾಡೋಕ್ಕಂತೂ ಭಾರಿ ತೊಂದರೆ. ಜೊತೆಗೆ ವೆಹಿಕಲ್ ಅಂತೂ ಪಾಸ್ ಆದರೆ ಇದ್ದವ್ರ ಮೈ ಮೇಲೆಲ್ಲ ಅದು ಅಭಿಷೇಕ ಆಗೋಂಥ ಸಂದರ್ಭ ಇದೆ. ಇದೆಲ್ಲ ಗಮನಕ್ಕೆ, MLA ಅವ್ರ ಗಮನಕ್ಕೆ.